ಒಬ್ಬ ಖ್ಯಾತ ವಿಜ್ಞಾನಿ ತಮ್ಮ ಮಕ್ಕಳಿಗೆ ತಂದೆಯಾಗಿ ಹೇಗೆ ಮಾದರಿಯಾದರು? ಅವರ ತಂದೆಯ ಬಗ್ಗೆ ಮಕ್ಕಳು ಹೇಳೋದಾದರೂ ಏನು? ಆಗ್ಲೂ ಅಪ್ಪಂದಿರ ದಿನಾಚರಣೆ, ಯಾಕಂದ್ರೆ ದಿನ ಏನಾದ್ರೂ ಹೊಸ ಕಲ್ತ್ಕೊತಾ ಇರ್ತೀನಿ ಅಪ್ಪನ ಹತ್ರ. ಅವ್ರು ಯಾವತ್ತೂ ಕೂತ್ಕೊಂಡು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಬೋಧನೆ ಎಲ್ಲ ಮಾಡಿಲ್ಲ. ಬಟ್ ಈಸ್ ಆಲ್ವೇಸ್ ಲಿವ್ಡ್ ಸೋ ದ್ಯಾಟ್ ನಾವು ಅದನ್ನ ಫಾಲೋ ಮಾಡೋಕ್ಕೆ. ಬಹುಶಃ ಅದು ಅವ್ರ ತಂದೆಯಿಂದ ಕಲ್ತ್ಕೊಂಡಿರೋದು. ಬಿಕಾಸ್ ನಮ್ಮ ತಾತನೂ ಹಾಗೆ ಇದ್ರು, ಅವ್ರು ಯಾವತ್ತೂ ಯಾರನ್ನೂ ಕೂತ್ಕೊಂಡು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಹೇಳಿಲ್ಲ. ಅದರಿಂದ ನಾನು ಅಪ್ಪನಿಂದ ಸುಮಾರು ಕಲ್ತಿದ್ದೀನಿ. ಫಸ್ಟ್ ಥಿಂಗ್ ನಾನು ಅಪ್ಪನಿಂದ ಕಲ್ತಿರೋದಂದ್ರೆ ಮಲ್ಟಿ ಟಾಸ್ಕಿಂಗ್. ಅವರು ಒಂದು 1000 ಕೆಲಸಗಳನ್ನ ಒಟ್ಟಿಗೆ ಮಾಡ್ತಾರೆ. ಆಫೀಸ್ಗೆ ಅಷ್ಟು ದೂರ ಕಮ್ಯೂಟ್ ಮಾಡ್ತಾರೆ, ಜೊತೆಗೆ ಒಂದು ಅಷ್ಟು ಲೇಖನಗಳನ್ನ ಬರೀತಾರೆ. ಅವ್ರದ್ದು ಕಾಲಮ್ 18 ವರ್ಷದಿಂದ ಸತತವಾಗಿ ಬರ್ತಾ ಇದೆ. ಆ್ಯಂಡ್ ತುಂಬ ಇನ್ಸಿಡೆಂಟ್ಸ್ ನಂಗೆ ಜ್ಞಾಪಕ ಇರೋದಂದರೆ, ಯಾವತ್ತೋ ಫ್ಲೈಟಿಂದ ಇಳಿದು ಬಂದು ಏರ್ಪೋರ್ಟಿಂದ ಮನೆಗೆ ಬರೋಷ್ಟೊತ್ತಿಗೆ ಲೇಖನ ಬರೆದು ಅದನ್ನು ಪತ್ರಿಕೆ ಕಚೇರಿಗೆ ತಲುಪಿಸಿ ಅದನ್ನು ಮತ್ತೆ ಅದು ನೆಕ್ಸ್ಟ್ ಡೇ ಪಬ್ಲಿಷ್ ಆಗಿದೆ. ಆ ಥರದ್ದು ಪ್ರೆಷರೈಸ್ಡ್ ಸಿಚುವೇಷನ್ಸಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಔಟ್ಪುಟ್ ಕೊಡೋಂಥದ್ದನ್ನು ನಾನು ಅಪ್ಪನಿಂದ ಯಾವಾಗಲೂ ಕಲಿಯೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಸಮ್ಟೈಮ್ಸ್ ಇಟ್ಸ್ ಅ ಫೇಲಿಯರ್, ಬಟ್ ಐ ಡೋಂಟ್ ನೋ ಹೌ ಹಿ ಮ್ಯಾನೇಜಸ್ ಇಟ್. ಇನ್ನೊಂದು ಯಾವಾಗಲೂ ಕಲಿಯೋದು ಅಪ್ಪನಂದರೆ ರೆಸಿಲಿಯನ್ಸ್, ಅಂದರೆ ಯಾವುದೇ ಕಾರಣಕ್ಕೂ ಯು ಶುಡ್ ನಾಟ್ ಗಿವ್ ಅಪ್ ಅಂಟಿಲ್ ದಟ್ಸ್ ದ ಲಾಸ್ಟ್ ಟೈಮ್ ಅನ್ನೋ ಥರ. ನನಗೆ ಯಾವಾಗಲೂ ಸಿನ್ಸ್ ಅಪ್ಪ ಏರೋಸ್ಪೇಸ್ ಇಂಜಿನಿಯರ್ ಆದ್ರಿಂದ ಯಾವಾಗಲೂ ಹೇಳ್ತಿರ್ತಾರೆ, ನೀನು ಯಾವಾಗಾದರೂ ಕೆಳಗೆ ಹೋದಾಗ ಥಿಂಗ್ಸ್ ಡೋಂಟ್ ವರ್ಕ್ ಫಾರ್ ಯು, ಇಟ್ ಈಸ್ ಲೈಕ್ ಇಟ್ಸ್ ಲೈಕ್ ಅ ರಾಕೆಟ್ ವಿಚ್ ಇಸ್ ಗೇನಿಂಗ್ ಸಮ್ ಥ್ರಸ್ಟ್ ಟು ಗೋ ಫ್ಲೈ ಲಾಟ್ ಮೋರ್ ಅಪ್ವರ್ಡ್ಸ್ ಅಂತ. ಸೊ ಆ ರೆಸಿಲಿಯನ್ಸ್ ಅಪ್ಪನಿಂದನೇ ನಾನು ಕಲ್ತಿರೋದು. ಪರ್ಸ್ನಲ್ ಇನ್ಸಿಡೆಂಟ್ ನಾನು ಒಂದು ಹೇಳಬೇಕು. ಐ ಸ್ಟಿಲ್ ರಿಮೆಂಬರ್ ನಂದು ಸೆಕೆಂಡ್ ಪಿ ಯು ರಿಸಲ್ಟ್ ಬಂದಾಗ ಇಟ್ ವಾಸ್ ನಾಟ್ ಅ ವೆರಿ ಗುಡ್ ಸ್ಕೋರ್, ಲೈಕ್ ಇವಾಗಿನ ಕಾಲದಲ್ಲಿ 95-96 ಅದೆಲ್ಲ ಬಂದಿರಲಿಲ್ಲ. ಸೊ ಐ ವಾಸ್ ವೆರಿ ಸ್ಯಾಡ್ ಆ್ಯಂಡ್ ಏನಪ್ಪ ಏನು ಮಾಡೋದು ಅಂತೆಲ್ಲ ಕೂತ್ಕೊಂಡಾಗ ಅಪ್ಪ ನಂಗೆ ಒಂದು ಮಾತು ಹೇಳಿದರು. ಸೆಡ್, ನೀನು 100 out of 100 ಬಂದರೂ ನೀನು ನನ್ನ ಮಗಳೇ, 85 ಬಂದರೂ ನೀನು ನನ್ನ ಮಗಳೇ, 60 ಬಂದರೂ ನೀನು ನನ್ನ ಮಗಳೇ, ಫೇಲ್ ಆದರೂ ನೀನು ನನ್ನ ಮಗಳೇ. ಸೊ ಐ ವಿಲ್ ನಾಟ್ ಡಿಸೋನ್ ಯು ಇಫ್ ಸಮಥಿಂಗ್ ಬ್ಯಾಡ್ ಹ್ಯಾಪನ್ಸ್. ಸೊ ಐ ಆಮ್ ಆಲ್ವೇಸ್ ದೇರ್ ವಿತ್ ಯು ಅನ್ನೋದು ಒಂದು ಸ್ಟ್ರೆಂತ್ ಇರುತ್ತಲ್ಲ, ಐ ಡೋಂಟ್ ಥಿಂಕ್ ಬೇರೆ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಒಂಥರ ಅನ್ಕಂಡೀಷ್ನಲ್ ಸಪೋರ್ಟ್ ಆ್ಯಂಡ್ ಎವ್ರಿಥಿಂಗ್. ಅಪ್ಪ ಅಂಕಣಗಳನ್ನ ಅಷ್ಟು ವರ್ಷದಿಂದ ಬರೀತಾ ಇರೋದ್ರಿಂದ ಆಫ್ಟರ್ ದಟ್ ಐ ಸ್ಟಾರ್ಟೆಡ್ ರೈಟಿಂಗ್ ಮೈ ಕಾಲಮ್ಸ್ ಒನ್ ಇಂಡಿಯಾದಲ್ಲಿ ಜಯನಗರದ ಹುಡುಗಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇಟ್ಸ್ ಆಲ್ವೇಸ್ ಲೈಕ್ ನಂಗೆ ಇವಾಗ ಗೊತ್ತಾಗುತ್ತೆ ಅಪ್ಪಂಗೆ ಎಷ್ಟು ಪ್ರೆಷರ್ ಇತ್ತು. ಪ್ರತಿ ವಾರ ಏನಾದರೂ ಒಂದು ಬರೀಬೇಕು, ಏನಾದರೂ ಹೊಸದು ಬರೀಬೇಕು, ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅಂತ. ನಾವಿಬ್ಬರು ಹೆಣ್ಮಕ್ಳು ಮನೆಯಲ್ಲಿ, ಸೊ ಜನ್ರಲಿ ಇಬ್ಬರು ಹುಡುಗಿರಿದ್ದಾಗ ಕೆಲವು ರೆಸ್ಟ್ರಿಕ್ಷನ್ಸ್ ಎಲ್ಲ ಹಾಕಿ ಹಿಂಗೆ ಬೆಳಿಬೇಕು ಮಕ್ಕಳು, ಹೆಣ್ಮಕ್ಳು ಅಂದರೆ ಹೀಗಿರಬೇಕು ಅಂತೆಲ್ಲ ಕೆಲವ್ರು ಮನೇಲಿ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಆ ಥರದ್ದೇನೂ ಇಲ್ಲ. ಈಸ್ ವೆರಿ ವೆರಿ ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್. ಆ್ಯಕ್ಚುಲಿ ಎಷ್ಟೊಂದು ಜನ ನಮ್ಮ ಮನೆಗೆ ಪ್ರತಿ ಸತಿ ಎಕ್ಸಾಮ್ ರಿಸಲ್ಟ್ ಬಂದಾಗ, ಸರ್ ನಾನು ನಿಮ್ಮ ಲೇಖನ ಓದಿ ನಾವು ಸೈನ್ಸ್ ತಗೊಂಡ್ವಿ ಅಂತ ಹೇಳ್ತಾರೆ, ಅಥವಾ ನೀವು ಬರೆದಿದ್ದರಿಂದ ಇನ್ಸ್ಪೈರ್ ಆಗಿ ನಾವು ಈ ಸಬ್ಜೆಕ್ಟ್ ಸ್ಟ್ರೀಮ್ ಆಫ್ ಲೈನ್ ಓದಿದ್ವಿ ಅಂತಾರೆ. ಆ್ಯಂಡ್ ಎಲ್ಲೇ ಹೋದರೂ ದೇರ್ ಆರ್ ಪೀಪಲ್ ಹೂ ರೆಕಗ್ನೈಸ್ ಹಿಮ್ ಟು ಅನ್ ಎಕ್ಸ್ಟೆಂಡ್ ದಟ್ ನಾವು ಒಂದ್ಸರಿ ಸ್ವಿಝರ್ಲ್ಯಾಂಡಿಗೆ ಹೋದಾಗ ಸೋ ಮೆನಿ ಪೀಪಲ್ ಆ್ಯಕ್ಚುಲಿ ಮೆಸೇಜ್ ಡಿಮ್ ಆ್ಯಂಡ್ ಅವ್ರನ್ನ ಸ್ವಿಝರ್ಲ್ಯಾಂಡಲ್ಲಿ ಯಾವುದೋ ಯೂನಿವರ್ಸಿಟಿ ಕರ್ಕೊಂಡೋಗಿ ಮಾತಾಡಿಸಿ ಎಲ್ಲ ಬಂದಿದ್ದರು. ಸೊ ದೇರ್ ಇಸ್ ನೋ ಕಾರ್ನರ್ ಆಫ್ ದ ವರ್ಲ್ಡ್ ದಟ್ ಲಾಟ್ ಆಫ್ ಪೀಪಲ್ ಆರ್ ದೇರ್ ವೆರಿ ಅವ್ರಿಗೆ ಗೊತ್ತು, ಅವ್ರನ್ನ ಮಾತಾಡಿಸ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಎಲ್ಲರೂ ಓಕೆ ನೀನು ಸುಧೀಂದ್ರನ್ ಮಗಳು, ಬಿಕಾಸ್ ಸಿನ್ಸ್ ಐ ಆಮ್ ಮೇಘನಾ ಸುಧೀಂದ್ರ ದೇ ವಿಲ್ ಪರ್ಫೆಕ್ಟ್ಲಿ ನೋ ದಟ್ ಐ ಆಮ್ ಹಿಸ್ ಡಾಟರ್. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ಬಿ ದ್ಯಾಟ್ ಸೇಯಿಂಗ್ ದಟ್ ಓಕೆ ನಾನು ಸುಧೀಂದ್ರನ್ ಮಗಳು. ಆ್ಯಂಡ್ ಸಮಟೈಮ್ಸ್ ನೇಮ್ ಮರ್ತೋಗ್ಬಿಟ್ಟು ಸುಧೀಂದ್ರನ್ ಮಗಳಂತಾನೆ ಕರೆಯೋಷ್ಟು ಅವ್ರು ಈಸ್ ಆಲ್ವೇಸ್ ದೇರ್. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್. ಸೊ ಫಾದರ್ಸ್ ಡೇ ಇಸ್ ಲೈಕ್ ಎವ್ರಿ ಡೇ ಸೆಲೆಬ್ರೇಷನ್ ಫಾರ್ ಅಸ್, ಯಾಕಂದರೆ ನಾವು ಎಲ್ಲ ವಿ ಹ್ಯಾವ್ ಸಿಮಿಲರ್ ಇಂಟ್ರೆಸ್ಟ್, ಸಿಮಿಲರ್ ಥಿಂಗ್ಸ್ ಟು ಡಿಸ್ಕಸ್ ಅಬೌಟ್, ಆ್ಯಂಡ್ ವಿ ಸ್ಪೀಕ್ ಸೋ ಮಚ್. ಸೊ ದಟ್ಸ್ ದ ಬೆಸ್ಟ್ ಥಿಂಗ್ ಅಬೌಟ್ ಅಪ್ಪ. ಒಂದು ದಿವಸದ ಸಂಭ್ರಮಾಚರಣೆ ಟು ಪುಟ್ ಅ ಸೆಲ್ಫಿ ಇಟ್ಸ್ ನಾಟ್ ಅ ಗ್ರೇಟ್ ಥಿಂಗ್, ಬಟ್ ನೀವು ದಿನ ಅಪ್ಪ ಅಮ್ಮನ ಐಡಿಯಲ್ಸ್ ಫಾಲೋ ಮಾಡಿ ನೀವು ಅವ್ರಿಗೆ ಚೆನ್ನಾಗಿರೋ ಮಕ್ಕಳಾಗಿದ್ರೆ ಐ ಥಿಂಕ್ ದ್ಯಾಟ್ ಇಸ್ ವಾಟ್ ಮೇಕ್ಸ್ ದ ಸೆಲೆಬ್ರೇಷನ್.
ಯಾವಾಗಲೂ ಏನು ಮಾಡೋದಕ್ಕೂ ಬೇಡ ಅಂತ ಹೇಳಲ್ಲ. ನಾವೇನು ಮಾಡಿದ್ರು ಯಾವತ್ತೂ ಬೈದಿಲ್ಲ, ಯಾವತ್ತೂ ಸಣ್ಣವಳಿದ್ದಾಗ ಕೂಡ ಹೊಡೆದಿಲ್ಲ. ಸೊ ನಾನು ಏನು ಇದನ್ನ ಮಾಡ್ತೀನಿ ಅಂದರೆ ಸರಿ ನಿನ್ನ ಇಷ್ಟ ಆದರೆ ಮಾಡು ಅಂತಾರೆ. ನಾನು ಅಕಸ್ಮಾತ್ ಏನಾದ್ರು ತಪ್ಪು ಮಾಡ್ತಿದ್ರೆ ಕರೆಕ್ಟ್ ಡೈರೆಕ್ಷನಲ್ಲಿ ನನ್ನ ಸರಿ ಮಾಡ್ತಾರೆ, ಇದು ಸರಿ ಇಲ್ಲ ಈ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಯಾವಾಗಲೂ ಎನ್ಕರೇಜ್ ಮಾಡ್ತಾರೆ. ಒಂದು ಸ್ಪೆಷಲ್ ಮೆಮೊರಿ ಅಪ್ಪನ ಜೊತೆ ಅಂದರೆ ಸ್ಕೂಲ್ನಲ್ಲಿದ್ದಾಗ ಅಮ್ಮ ಯಾವ್ದಾದ್ರೂ ಸ್ಕೂಲ್ ಟ್ರಿಪ್ ಇದ್ದರೆ ಇಲ್ಲ ಹೋಗ್ಬೇಡ, ಎರಡು ಮೂರು ದಿವಸ ಇದೆ ನಾನು ಕಳಿಸಲ್ಲ ಅಂತ ಯಾವಾಗಾದ್ರು ಹೇಳ್ತಿದ್ರು. ಆವಾಗ ಇಲ್ಲ ನಾನು ಹೋಗಲೇಬೇಕು ಅಂತ ಗಲಾಟೆ ಮಾಡ್ತಿದ್ದಾಗ ಅಪ್ಪ ಮನೇಲಿ ಇರ್ತಿರಲಿಲ್ಲ, ತುಂಬ ಬ್ಯುಸಿ ಇರ್ತಿದ್ರು. ಸೊ ನಾನು ಅಪ್ಪಗೆ ಇಮೇಲ್ ಕಳಿಸಿದ್ದೆ ಆವಾಗ, ನಾನು ಸ್ಕೂಲ್ ಟ್ರಿಪ್ಪಿಗೆ ಹೋಗಲೇಬೇಕು ನೀನು ಅವನ್ನ ಕಳಿಸ್ಬೇಕು ಅಂತ. ಸೊ ಅಪ್ಪ ಆವಾಗ ಇಮೇಲಲ್ಲೇ ರಿಪ್ಲೈ ಮಾಡಿದ್ರು, ಇಲ್ಲ ಹೋಗ್ಬಾ ನಿಮಗೆ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ, ನಿನ್ನ ಫ್ರೆಂಡ್ಸ್ ಜೊತೆ ಮಜಾ ಮಾಡ್ಬೋದು ಅಂತ. ಸಮಥಿಂಗ್ ಇವಾಗ ಅಪ್ಪ ತುಂಬ ಬ್ಯುಸಿ ಇರ್ತಾರೆ ಬಟ್ ಕೆಲಸ ಆಗಲೇಬೇಕಂದಾಗ ದಟ್ ಈಸ್ ಸಮಥಿಂಗ್ ಡಿಫ್ರೆಂಟ್ ದಟ್ ಐ ಡಿಡ್. ಸೊ ಸ್ಕೂಲಲ್ಲಿದ್ದಾಗ ಲೈಕ್ ಎಲ್ಲರೂ ಸುಮ್ಮನೆ ಡೈರೆಕ್ಟಾಗಿ ಹೋಗಿ ಕೇಳ್ತಾರೆ ಬಟ್ ಐ ಸೆಂಟ್ ಅನ್ ಇಮೇಲ್. ಸೊ ಇಟ್ ಇಸ್ ಸಮಥಿಂಗ್ ಸ್ಪೆಷಲ್ ಮೆಮೊರಿ ವಿ ಹ್ಯಾವ್. ನನಗೆ ಸಿ ಎ ಟಿಲಿ ಎಷ್ಟು ಏನೋ 3000 ಏನೋ ರ್ಯಾಂಕ್ ಬಂದಿತ್ತು. ಸೊ ಆವಾಗ ಇದು ಆನ್ಲೈನಲ್ಲಿ ಇದು ಏನು ಕಾಲೇಜ್ ಸೆಲೆಕ್ಷನ್ ಮಾಡಬೇಕಿತ್ತು. ನಾನು ತುಂಬ ಏನು ತಲೆ ಕೆಡಿಸ್ಕೊಂಡಿಲ್ಲ, ಆಯಿತು ಇದೇನೋ ಈ ಕಾಲೇಜು ಆ ಕಾಲೇಜು ಅಂತ ಹಾಕಿದ್ದೆ. ಅಪ್ಪ ಕೂತ್ಕೊಂಡು 1000 ಶೀಟ್ ಡೌನ್ಲೋಡ್ ಮಾಡಿ ಈ ಕಾಲೇಜಲ್ಲಿ ಇದು ಸೇರಿಕೊಂಡ್ರೆ ಇದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಅಂತ ಫುಲ್ ಕಾಂಬಿನೇಷನ್ ಎಲ್ಲ ಮಾಡಿ ಫೈನಲಿ ಅಪ್ಪನಿಂದ ನಾನು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೇರಿಕೊಂಡೆ. ಆ್ಯಂಡ್ ಐ ಗ್ರ್ಯಾಜುಯೇಟೆಡ್ ಲಾಸ್ಟ್ ಇಯರ್ ಆ್ಯಂಡ್ ಐ ರಿಯಲಿ ಎಂಡೆಡ್ ಅಪ್ ವಿತ್ ಗುಡ್ ಮಾರ್ಕ್ಸ್. ಸ್ಕೂಲಿನ ಕನ್ನಡ ಟೀಚರ್ ನನಗೆ ಒಂದು ಮಾತು ಹೇಳ್ತಾ ಇದ್ರು, ನಿಮ್ಮಿಬ್ಬರು ಮಕ್ಕಳು ರತ್ನಗಳು ಅಂತಂದ್ಬಿಟ್ಟ. ಅಂದರೆ ಇಂಥ ಮಕ್ಕಳಿದ್ದಾಗ ಎನಿ ಫಾದರ್ ಕ್ಯಾನ್ ಬಿ ಆಲ್ವೇಸ್ ಪ್ರೌಡ್ ಆಫ್ ಎವ್ರಿ ಡೇ ಇಸ್ ಎ ಫಾದರ್ಸ್ ಡೇ ಅಂತಂದ್ಬಿಟ್ಟು. ಇವರಿಬ್ಬರ ಅಚೀವ್ಮೆಂಟ್ಸು, ಇವರಿಬ್ಬರ ಪ್ರೋಗ್ರೆಸ್ಸು, ಇವರಿಬ್ಬರ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿದಾಗ ನಾನು ಐ ಆಲ್ವೇಸ್ ಟೇಕ್ ಎ ಪ್ರೈಡ್ ದಟ್ ನನಗೆ ಪ್ರತಿ ದಿವಸನೂ ಫಾದರ್ಸ್ ಡೇ ಅಂತಲೇ ಅನಿಸುತ್ತೆ. ನಾನು ಐ ಆಮ್ ಇನ್ಸ್ಪೈರ್ಡ್ ಬೈ ಮೈ ಫಾದರ್ ವಾಸ್ ಎ ಜರ್ನಲಿಸ್ಟ್ ಎಚ್ ಆರ್ ನಾಗೇಶ್ರಾವ್ ಅಂತಂದ್ಬಿಟ್ಟು. ಅವರು ಯಾವತ್ತೂ ನಮಗೆ ತುಂಬ ಕಟ್ಟುನಿಟ್ಟಿನ ಕಟ್ಟುಪಾಡುಗಳನ್ನೆಲ್ಲ ಏನು ಮರ್ತಾ ಇರಲಿಲ್ಲ. ಈ ಅಲೋಡಸ್ ಟು ಗ್ರೋ ಆ್ಯಸ್ ವಿ ಎಂಟರ್ ಡಿಫ್ರೆಂಟ್ ಫೇಸಸ್ ಆಫ್ ಲೈಫ್. ಅಂದರೆ ಯಾವಾಗಲಾರು ನಾವು ಒಂದು ಮಾರ್ಗದಿಂದ ದೂರ ಹೋಗ್ತಾ ಇದ್ದೀವಿ ಅಥವಾ ಸರಿಯಾಗಿಲ್ಲ ಅಂತಂದನ್ನು ಮಾತ್ರ ಹೇಳ್ತಾ ಇದ್ರೆ ಹೊರತು ನನಗೆ ಏನು ಇಷ್ಟ ಇದೆಯೋ ಆ ಕೆಲಸ ಮಾಡೋದಕ್ಕೆ ಅವ್ರು ಇರೋ ತನಕ ನನಗೆ ಪ್ರೋತ್ಸಾಹ ಕೊಟ್ಟರು. ಐ ಆಮ್ ಟ್ರೈಂಗ್ ಟು ಕನ್ವೆ ದಿ ಸೇಮ್ ಥಿಂಗ್ ಟು ಮೈ ಚಿಲ್ಡ್ರನ್. ನಾನು ಅಷ್ಟೊಂದು ಅವ್ರಿಗೆ ಇದನ್ನು ರೆಸ್ಟ್ರಿಕ್ಷನ್ ಎಲ್ಲ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಆ್ಯಂಡ್ ದೇರ್ ವಾಸ್ ನೋ ನೀಡ್, ಯಾಕಂದರೆ ಇಬ್ಬರು ಕೂಡ ಅವರು ವೆರಿ ಇಂಡಿಪೆಂಡೆಂಟ್, ವೆರಿ ಇಂಟೆಲಿಜೆಂಟ್ ಆ್ಯಂಡ್ ದೇ ಆರ್ ಡೂಯಿಂಗ್ ವೆರಿ ಗುಡ್ ಇನ್ ದರ್ ಕೆರಿಯರ್ ರೈಟ್ ನಾವ್. ಆ್ಯಸ್ ಎ ಫಾದರ್ ಆರ್ ಆ್ಯಸ್ ಎ ಮದರ್ ವಿ ಶುಡ್ ಬಿ ರೋಲ್ ಮಾಡೆಲ್ಸ್ ಟು ಅವರ್ ಚಿಲ್ಡ್ರನ್. ಈಗ ನಾನು ಬಂದುಬಿಟ್ಟು ಮನೆಗೆ ಬಂದ ತಕ್ಷಣ ಒಂದು ಟಿ ವಿ ಪ್ರೋಗ್ರಾಮ್ ನೋಡಬೇಕು ಅಂತಂದ್ಬಿಟ್ಟು ಇಫ್ ಐ ಆಮ್ ಕಂಪೆಲ್ಡ್, ಆವಾಗ ಮಕ್ಕಳ ಕಡೆಗೆ ಗಮನ ಹರಿಸದೆ ಬಂದೆ ಆರ್ ವೆರಿ ಎಂಗೇಜ್ ಅವ್ರಿಗೂ ಮುಂದೆ ಆ ಟಿವಿಗೆ ಕ್ಯಾನ್ ಗೆಟ್ ಲೂ ಟು ದಿ ಟಿವಿ ಅಥವಾ ಮೊಬೈಲ್ಗೆ ನಾವು ಬಂದೆ ಆರ್ ಸೊ ಅಟ್ಯಾಚ್ಡ್. ಮಕ್ಕಳು ಕೂಡ ಅದನ್ನೆಲ್ಲ ದೇ ವಿಲ್ ಬಿ ಅಬ್ಸರ್ವಿಂಗ್ ಅಸ್ ಆ್ಯಂಡ್ ದೇ ವಿಲ್ ಟ್ರೈ ಟು ಇಮಿಟೇಟ್ ಅಸ್. ಹಾಗಾಗಿ ಮಕ್ಕಳನ್ನ ನಾವು ಇವತ್ತು ಬ್ಲೇಮ್ ಮಾಡೋ ಮೊದಲು ನಾವು ಹೇಗಿದ್ದೀವಿ, ನಾವು ಸರಿಯಾಗಿದ್ದೀವ ಅಂತ ನಾವು ನೋಡ್ಕೊಳ್ಬೇಕು. ಸೊ ಅದರಿಂದ ಅಪ್ಪ ಅಮ್ಮಂದ್ರ ಜವಾಬ್ದಾರಿ ಇದರಲ್ಲಿ ಹೆಚ್ಚಾಗಿರುತ್ತೆ. ಪ್ರೆಸೆಂಟ್ ಜನ್ರೇಷನ್ ಆ್ಯಂಡ್ ಅವ್ರ ವೇ ಆಫ್ ವರ್ಕಿಂಗು ಅವ್ರ ಲೈಫ್ ಸ್ಟೈಲ್ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ನಾವು ಎಷ್ಟು ಬೇರೆಯವ್ರಿಗೆ ಹೇಗೆ ಅಟ್ಯಾಚ್ಮೆಂಟ್ ಇರುತ್ತೆ ಅದನ್ನು ನೋಡ್ಕೊಂಡು ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ನಮ್ಮ ಮನೆಯಲ್ಲಿರೋ ಹಿರಿಯರನ್ನ ಗೌರವಿಸೋದನ್ನ ನಾವು ತೋರಿಸ್ಕೊಟ್ಟಾಗ ಅವರು ಕೂಡ ಖಂಡಿತವಾಗಿ ಫಾಲೋ ಮಾಡ್ತಾರೆ. ಅದರೊಳಗೇನು ವಿ ಕಾಂಟ್ ಬ್ಲೇಮ್ ದಿ ಸಿಸ್ಟಮ್ ಆರ್ ವಿ ಕಾಂಟ್ ಬ್ಲೇಮ್ ದಿ ಟೆಕ್ನಾಲಜಿ ದಟ್ ಈಸ್ ಅವೈಲಬಲ್, ಬಟ್ ಎಲ್ಲ ಸಮಯದಲ್ಲೂ ಕೂಡ ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಮಕ್ಕಳನ್ನು ಯಾವ ರೀತಿ ಅವ್ರಿಗೆ ನಾವು ಬೆಳೆಸಬೇಕು ಅನ್ನೋದನ್ನು ನಾವು ಜವಾಬ್ದಾರಿಯುತವಾಗಿ ಯೋಚಿಸಬೇಕು. ಹಾಗೆ ಅವರನ್ನು ಈಗ ಇವತ್ತಿನ
ಯುಗದಲ್ಲಿ ಅವ್ರನ್ನ ಕಟ್ಟಾಕಿಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಎಷ್ಟೇ ಸಮಯ ಮನೆಯಲ್ಲಿ ಅವ್ರನ್ನ ಕಟ್ಟಾಕಿದ್ರು ಹೊರಗಿನ ಪ್ರಪಂಚಕ್ಕೆ ಅವರು ಯಾವಾಗಲೂ ತೆರ್ಕೊಂಡಿರ್ತಾರೆ, ಅವರ ಸ್ನೇಹಿತರಿರ್ತಾರೆ, ಅವ್ರಿಗೆ ಶಾಲೆಗೆ ಹೋಗ್ತಾರೆ, ಮತ್ತು ಹೊರಗಿನ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅವ್ರು ಭಾಗಿಯಾಗಿರ್ತಾರೆ. ಸೊ ನಾವು ಕೆಲವುದನ್ನು ಆಕ್ಸೆಪ್ಟ್ ಕೂಡ ಮಾಡ್ಕೊಳ್ಬೇಕು. ಈಗ ಉದಾಹರಣೆಗೆ ನಾವು ಶಾಲೆಯಲ್ಲಿ ಕಲಿತಾ ಇದ್ದಾಗ ಒಂದು ಇದು ಟೈಮ್ ಟೇಬಲ್ ಇದೆ ಅಂತಂದರೆ ಅದನ್ನು ನಾವು ಬರ್ಕೊಳ್ತಾ ಇದ್ವಿ. ಇವತ್ತು ಅದನ್ನು ಅವರೊಂದು ಕ್ಲಿಕ್ ಮಾಡಿಬಿಟ್ಟು ಅದನ್ನು ವಾಟ್ಸಪ್ ತೊಗೊಳ್ತಾರೆ. ಸೊ ಅದನ್ನು ಎಲ್ಲಿ ತನಕ ತೊಗೊಳ್ತಾರೆ, ಅವ್ರು ನಾಳೆ ಅದನ್ನು ಎಕ್ಸಾಮ್ ಬರೀಬೇಕಾದ್ರೆ ಅದನ್ನು ಕಾಪಿ ಮಾಡೋದಕ್ಕೆ ಉಪಯೋಗಿಸ್ಕೊತಾರೆ ಆ ಟೆಕ್ನಾಲಜಿ ಅಂತ ನಾವು ಗಮನಿಸ್ಬೇಕು. ಅದು ಆ ಥರ ಗಮನಿಸಿದಾಗ ಮಕ್ಕಳು ಸರಿ ಹೋಗ್ತಾರೆ ಅಂತ.